ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಸಂದರ್ಭದಲ್ಲಿ ಅಲೆಮಾರಿಗಳು, ಭಿಕ್ಷುಕರು, ನಿರ್ಗತಿಕರಿಗೆ ಸಮಾಜ ಸೇವಕರೆಲ್ಲರೂ ಊಟ ತಿಂಡಿಯನ್ನು ನೀಡ್ತಾರೆ. ಆದರೆ ಬೀದಿಯಲ್ಲಿ ಅಲೆದಾಡುವ ನಾಯಿಗಳ ರಕ್ಷಣೆಗೆ ಮುಂದಾಗುವವರು ಕೆಲವೇ ಕೆಲವು ಮಂದಿ ಮಾತ್ರ. ಹೀಗಾಗಿ ನಾಯಿಗಳು ಒಂದು ಹೊತ್ತಿನ ಊಟಕ್ಕಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತವೆ. ಈ ರೀತಿ ರಾಷ್ಟ್ರೀಯ ಹೆದ್ದಾರಿ 66 ಕೊಲ್ಯ ಬಳಿ ನಾಯಿಯೊಂದು ಹೆದ್ದಾರಿಗೆ ಬಂದು ಲಾರಿಗೆ ಡಿಕ್ಕಿಯನ್ನು ಹೊಡೆದು ಅಸ್ವಸ್ಥಗೊಂಡಿತ್ತು. ಜೀವನ್ಮರಣ ಸ್ಥಿತಿಯಲ್ಲಿದ್ದಂತಹ ನಾಯಿಯ ಸ್ಥಿತಿಯನ್ನು ಕಂಡಂತಹ ಇಬ್ಬರು ಬೈಕ್ ಸವಾರರು ಕೂಡಲೇ ಬೈಕನ್ನು ನಿಲ್ಲಿಸಿ ನಾಯಿಯನ್ನು ಉಪಚರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ. ಅಲ್ಲದೆ ನಾಯಿಗೆ ತಿಂಡಿ ತಿನಿಸು ನೀಡಿದ ಅಪರಿಚಿತ ಈ ಯುವಕರ ಸೇವೆ ನಿಜಕ್ಕೂ ಹ್ಯಾಟ್ಸ್ ಆಫ್.